ಎಲ್ಲರಿಗೂ ನಮಸ್ಕಾರ ಇತ್ತೀಚೆಗೆ ನಮ್ಮ ನಗರದಲ್ಲಿ ಹರಡಿರುವ ಈ ಕಾಯಿಲೆ ಯಾವುದಂದ್ರೆ ಇದು ಕೆಂಪು ಕಣ್ಣು ಇದಕ್ಕೆ ಕೆಂಗಣ್ಣು ಇಲ್ಲದ್ರೆ ಕಾಂಜಂಕ್ಟಿವೈಟಿಸ್ ಅಂತ ಹೇಳ್ತೀವಿ ಹೆಚ್ಚಾಗಿ ಪ್ರತಿ ವರ್ಷ ಇದೇ ಸಮಯದಲ್ಲಿ ಅಂದ್ರೆ ಜೂನ್ ಇಂದ ಆಗಸ್ಟ್ ನ ಮಧ್ಯದಲ್ಲಿ ಯಾವಾಗ ಮಳೆ ಮತ್ತೆ ಬಿಸಿಲು ಬಂದಾಗ ಈ ಕಾಯಿಲೆ ಹೆಚ್ಚಾಗಿ ಹರಡುವುದು ಪ್ರತಿ ವರ್ಷ ಬರ್ತದೆ ಈ ಸರ್ತಿನೂ ಇಡಿ ರಾಜ್ಯದಲ್ಲಿ ಈ ಕೆಂಗಣ್ಣು ಬಂದಿದೆ ಹಾಗಾಗಿ ಇದರ ಬಗ್ಗೆ ಸ್ವಲ್ಪ ಮಾಹಿತಿ ನೋಡೋಣ ಈ ಕೆಂಗಣ್ಣು ಇಲ್ಲದ್ರೆ ಕಾಂಜಂಕ್ಟಿವೈಟಿಸ್ ಹೆಚ್ಚಾಗಿ ಪ್ರಾರಂಭವಾಗುವುದು ಶಾಲೆಯಲ್ಲಿ ಮಕ್ಕಳ ತ್ರಾಸ್ ಪ್ರಾರಂಭವಾಗಿ ಮಕ್ಕಳು ತಮ್ಮ ತಮ್ಮ ಮನೆಗೆ ಹೋಗುವಾಗ ಮನೆಯಲ್ಲಿರುವವರೆಲ್ಲರಿಗೂ ಈ ಕಾಯಿಲೆ ಹರಡುತ್ತದೆ ಇದರಲ್ಲಿ ತೊಂದರೆ ಏನಂದ್ರೆ ಇದು ಅತಿ ವೇಗವಾಗಿ ಹರಡುವುದು ಬಂದ ನಂತರ ಏನೆಲ್ಲ ಆಗ್ತದೆ ಮೊದಲನೆಯದಾಗಿ ಕಣ್ಣು ಕೆಂಪಾಗುವುದು ದಪ್ಪ ನೀರು ಬರುವುದು ಬೆಳಗ್ಗೆ ಏಳುವಾಗ ಕಣ್ಣು ಅಂಟಿಕೊಂಡಿರುವುದು ಕೆಲವು ಸತಿ ಕಣ್ಣು ಭಾರ ಆಗುವುದು ತಲೆ ಸ್ವಲ್ಪ ಭಾರ ಆಗಿರುವುದು ಅದರ ಜೊತೆಗೆ ಕೆಲವು ಸತಿ ಕಣ್ಣು ನೋವು ಕೂಡ ಇರುತ್ತದೆ ಬಂದವರಿಗೆ ಏನೆಲ್ಲ ಮಾಡಬೇಕು ಮೊದಲನೆಯದಾಗಿ ತಮ್ಮ ತಮ್ಮ ನೇತ್ರ ತಜ್ಞರಿಗೆ ಹೋಗಿ ತೋರಿಸಬೇಕು ಅವರು ನಿಮ್ಮ ಕಣ್ಣನ್ನು ಪರೀಕ್ಷಿಸಿ ಪರೀಕ್ಷೆ ಮಾಡಿದ ನಂತರ ನಿಮಗೆ ಒಂದು ಕಣ್ಣಿನ ಮದ್ದು ಅದರ ಜೊತೆಗೆ ಕೆಲವು ಸತಿ ಒಂದು ಕಣ್ಣಿನ ಆಯಿಂಟ್ಮೆಂಟ್ ಕೊಡ್ತಾರೆ ಆ ಕಣ್ಣಿನ ಮದ್ದು ನೀವು ದಿನಕ್ಕೆ ಒಂದು 6 ರಿಂದ 7 ಸತಿ ಹಾಕಬೇಕು ಯಾಕೆಂದರೆ ನಾವು ಕಣ್ಣಿಗೆ ಹಾಕೋದು ಒಂದು ಬೊಟ್ಟು ಆ ಬೊಟ್ಟಿನಲ್ಲಿ ಇರೋದು ಆಂಟಿಬಯಾಟಿಕ್ ಇನ್ನು ಕಮ್ಮಿ ಅದ ಕಾರಣ ನೀವು ದಿನಕ್ಕೆ ಒಂದು 5 ರಿಂದ 6 ಸತಿ ಹಾಕುವಾಗ ಆ ಕಣ್ಣಿನ ನಿಮ್ಮದು ಏನು ಕೆಂಗಣ್ಣು ಇದೆ ಅದು ಸ್ವಲ್ಪ ಕಮ್ಮಿ ಆಗ್ತದೆ ಗುಣವಾಗ್ತದೆ ರಾತ್ರಿ ನಾವು ಆಂಟಿಬಯಾಟಿಕ್ ಕೊಡೋದು ಯಾಕೆಂದರೆ ಬೆಳಿಗ್ಗೆ ನೀವು ಏಳುವಾಗ ನಿಮ್ಮ ಕಣ್ಣು ಅಂಟಿರ್ತದೆ ಅದು ಅಂಟದಾಗೆ ನಾವು ರಾತ್ರಿ ಈ ಆಯಿಂಟ್ಮೆಂಟ್ ಕೊಟ್ಟರೆ ನೀವು ಬೆಳಿಗ್ಗೆ ಕಣ್ಣು ಅಂಟುವುದಿಲ್ಲ ಅದಕ್ಕೋಸ್ಕರ ನಾವು ಒಂದು ಆಯಿಂಟ್ಮೆಂಟ್ ಮತ್ತು ಹೆಚ್ಚಾಗಿ ನಾವು ಡ್ರಾಪ್ಸ್ ಕೊಡೋದು ಇದರ ಜೊತೆ ಮುಖ್ಯವಾಗಿ ಐಸೋಲೇಷನ್ ಮಾಡೋದು ಈಗ ಕೋವಿಡ್ ಇಂದ ನಿಮಗೆಲ್ಲರಿಗೆ ಐಸೋಲೇಷನ್ ಬಗ್ಗೆ ಗೊತ್ತಿದೆ ಐಸೋಲೇಷನ್ ಅಂದರೆ ನೀವು ನಿಮ್ಮಷ್ಟಕ್ಕೆ ನಿಮ್ಮ ಕೋಣೆಯಲ್ಲಿ ಇರುವುದು ನಿಮ್ಮ ಕರ್ಚೀಫು ಯಾರಿಗೂ ಶೇಕ್ ಹ್ಯಾಂಡ್ ಕೊಡದೆ ನಿಮ್ಮ ಟವೆಲ್ ಯಾರಿಗೂ ಹಂಚಿಕೊಳ್ಳಬಾರದು ಇದು ಮಾಡಿದಾಗ ನೀವು ಆದಷ್ಟು ನಿಮ್ಮ ಅಕ್ಕಪಕ್ಕದವರಿಗೆ ಹಂಚದಾಗೆ ಇದು ನೋಡಿಕೊಳ್ಳುವುದು ಇದರ ಜೊತೆ ನೀವು ಒಂದು ಕಪ್ಪು ಕನ್ನಡಕ ಹಾಕಿದರೆ ಇನ್ನೂ ಉತ್ತಮ ಯಾರಿಗೆ ಈ ಕೆಂಗಣ್ಣು ಇರ್ತದೆ ಅವರು ಹೆಚ್ಚಾಗಿ ರಜೆ ತೆಗಿಬೇಕು ಶಾಲೆಯಲ್ಲಿ ಮಕ್ಕಳಿರ್ಬೋದು ಕಾಲೇಜ್ ಹೋಗೋ ವಿದ್ಯಾರ್ಥಿ ಇರ್ಬೋದು ಇಲ್ಲದ್ರೆ ನಿಮ್ಮ ಕೆಲಸಕ್ಕೆ ಹೋಗುವವರು ಯಾರಿಗಾದರೂ ಈ ಕೆಂಗಣ್ಣು ಇದ್ದರೆ ನೀವು ಆದಷ್ಟು 1 ರಿಂದ 2 ದಿನ ರಜೆ ತೆಕ್ಕೊಂಡು ಮನೆಯಲ್ಲೇ ಇದ್ದು ಈ ಕೆಂಗಣ್ಣು ಕಮ್ಮಿ ಆದ ನಂತರ ನೀವು ಹೊರಗೆ ಹೋಗೋದು ಉತ್ತಮ ಯಾಕೆಂದರೆ ಇದು ಅತಿ ವೇಗವಾಗಿ ಹರಡುವುದು ನಾವು ಹೇಳ್ತೇವೆ ಡ್ರಾಪ್ಲೆಟ್ ಇನ್ಫೆಕ್ಷನ್ ಅಂತ ಈ ಡ್ರಾಪ್ಲೆಟ್ ಇನ್ಫೆಕ್ಷನ್ ಅಂದರೆ ನಿಮ್ಮ ದಪ್ಪ ನೀರು ಏನು ಬರ್ತದೆ ಕಣ್ಣಿಂದ ಅದು ಇನ್ನೊಬ್ಬರ ಕಣ್ಣಿಗೆ ಹೋದರೆ ಅವರಿಗೆ ಖಂಡಿತವಾಗಿ ಈ ಕೆಂಗಣ್ಣು ಬರ್ತದೆ ಆದ ಕಾರಣ ಇದು ನೀವು ದಪ್ಪ ನೀರು ಕಮ್ಮಿ ಆದ ನಂತರ ನೀವು ಹೊರಗೆ ಹೋಗೋದು ಅತಿ ಉತ್ತಮ ಆದಷ್ಟು ನೀವು ರಜೆ ತೆಕ್ಕೊಂಡು 2-3 ದಿನ ನಿಮ್ಮ ಮನೆಯಲ್ಲಿದ್ದು ಸರಿ ಗುಣವಾದ ನಂತರ ನೀವು ಹೊರಗೆ ಹೋಗುವುದು ಮುಖ್ಯವಾಗಿ ಈ ಕೆಂಗಣ್ಣಿನಲ್ಲಿ ದೃಷ್ಟಿಹಾನಿ ಆಗುವುದಿಲ್ಲ ಈ ಬಂದರೆ ನಿಮಗೆ ಬರೋದು ಕೆಂಪು ಕಣ್ಣು ಸ್ವಲ್ಪ ದಪ್ಪ ನೀರು ಮತ್ತು ಕಣ್ಣಿನ ಭಾರ ಆದರೆ ದೃಷ್ಟಿಹಾನಿ ಆಗುವುದು ಇಲ್ಲ ಆದ ಕಾರಣ ಇದರಲ್ಲಿ ಏನೂ ದೋಷ ಇಲ್ಲದ್ರೆ ಏನು ಎಮರ್ಜೆನ್ಸಿ ಅಂತ ಇಲ್ಲ ಗರ್ಭಿಣಿಯರು ಈ ಕಾಯಿಲೆ ಬಂದರೆ ನೀವು ಡ್ರಾಪ್ಸ್ ಹಾಕಿ ಅದರಲ್ಲಿ ಏನೂ ಅವರಿಗೆ ತೊಂದರೆ ಆಗುವುದಿಲ್ಲ ಮುಖ್ಯವಾಗಿ ಪ್ರಿಕಾಷನ್ ಇಲ್ಲದ್ರೆ ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂತ ನಾವು ಹೇಳ್ತೀವಿ ಇಂಥ ಕಾಯಿಲೆಗಳಲ್ಲಿ ನೀವು ಆದಷ್ಟು ನೀವು ಕೇರ್ ತಗೊಂಡು ಹೋಗ್ತೀರಾ ಅದು ನಿಮಗೆ ಉತ್ತಮ ಆಗೋದು ನೀವು ನಿಮ್ಮಷ್ಟಕ್ಕೆ ನಿಮ್ಮ ಯಾರೊಟ್ಟಿಗೆ ಶೇಕ್ ಹ್ಯಾಂಡ್ ಮಾಡದೆ ನಿಮ್ಮ ಕರ್ಚೀಫ್ಗಳನ್ನು ಬೆಡ್ಶೀಟ್ಗಳನ್ನು ಹಂಚದಾಗೆ ನೀವು ನೋಡಿಕೊಂಡ್ರೆ ಇದು ನಿಮಗೆ ಸಹಾಯವಾಗ್ತದೆ ಇದರ ಜೊತೆಗೆ ನಿಮಗೆ ಕೊಟ್ಟಿರುವ ಕಣ್ಣಿನ ಮದ್ದು ಯಾರಿಗೆ ಹಂಚಿಕೊಳ್ಳಬಾರದು ನಿಮಗೆ ಕೊಟ್ಟಿರುವ ಕಣ್ಣಿನ ಮದ್ದು ನೀವೇ ಹಾಕ್ಕೊಳ್ಳಬೇಕು ಅಕಸ್ಮಾತ್ ನಿಮ್ಮ ಮನೆಯವರಿಗೆ ಬಂದರೆ ವಾಪಸ್ ನೀವು ಫಾರ್ಮಸಿಗೆ ಹೋಗಿ ಹೊಸ ಒಂದು ಡ್ರಾಪನ್ನು ಪರ್ಚೇಸ್ ಮಾಡಿ ಅವರಿಗೆ ಹಾಕೋದು ಹಂಚಿದರೆ ನೀವು ವಾಪಸ್ ನಿಮ್ಮ ಕೆಂಗಣ್ಣನ್ನು ಹಂಚಿಕೊಳ್ಳುತ್ತೀರ ಆದ ಕಾರಣ ಕೊಟ್ಟಿರೋ ಡ್ರಾಪ್ಸು ನಿಮಗೇನೆ ಯಾರಿಗೆ ಹಂಚಿಕೊಳ್ಳಬೇಡಿ ಇದರೊಟ್ಟಿಗೆ ನಿಮಗೆ ಏನಾದರೂ ಸಲಹೆ ಇದ್ದರೆ ನೀವು ನಮಗೆ ವಾಪಸ್ ನೀವು ಸಲಹೆ ಪಡೆಯಬಹುದು ಇದು ಹೇಳಿ ನಾನು ಮಾತನ್ನು ಮುಗಿಸ್ತೇನೆ ನಮಸ್ಕಾರ